ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜಿ ಕೆ ಟೆಸ್ಟ್ ಸೀರೀಸ್ನ ಮುಂದುವರೆದ ಭಾಗವಾದ ಇವತ್ತು ಮೂರನೇ ಭಾಗ, ಈ ಒಂದು ಭಾಗದಲ್ಲಿ ನಾವು ಮಹತ್ವವಾಗಿರುವಂಥ 20 ಪ್ರಶ್ನೆಗಳ ಒಂದು ಟೆಸ್ಟನ್ನು ಮಾಡೋಣ. ಆಲ್ರೆಡಿ 2 ಟೆಸ್ಟ್ಗಳನ್ನು ಮಾಡಲಾಗಿದೆ, ಅದರಲ್ಲಿ 40 ಕ್ವೆಶನ್ಸ್ ಆಲ್ರೆಡಿ ನೋಡಲಾಗಿದೆ. ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್ಸೇ ಇವೆ. ನೀವು ಒಮ್ಮೆ ಹೋಗಿ, ಯಾರು ನೋಡಿಲ್ಲ ಅವರು ಪ್ಲೇಲಿಸ್ಟ್ಗೆ ಹೋಗಿ ನೋಡಿಕೊಳ್ಬೋದು. ಈ ಒಂದು ವಿಡಿಯೋದಲ್ಲಿ ಮೂರನೇ ಟೆಸ್ಟ್ನ 20 ಇಂಪಾರ್ಟೆಂಟ್ ಕ್ವೆಶನ್ನ ನೋಡೋಣ, ಬನ್ನಿ. ಮೊದಲನೇ ಕ್ವೆಶನ್, ಇನ್ ಹುಚ್ ಫೀಲ್ಡ್ ಈಸ್ ದ ಧನ್ವಂತರಿ ಅವಾರ್ಡ್ ಗಿವನ್, ಅಂದರೆ ಧನ್ವಂತರಿ ಪ್ರಶಸ್ತಿಯನ್ನು ಯಾವ ಒಂದು ಕ್ಷೇತ್ರದಲ್ಲಿ ಕೊಡಮಾಡಲಾಗುತ್ತೆ, ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಧನ್ವಂತರಿ ಅವಾರ್ಡ್ನ? ದ ರೈಟ್ ಆನ್ಸರ್ ಈಸ್ ಮೆಡಿಕಲ್ ಫೀಲ್ಡ್. ಮೆಡಿಕಲ್ ಫೀಲ್ಡಲ್ಲಿ ಒಂದು ಧನ್ವಂತರಿ ಅವಾರ್ಡನ್ನು ಕೊಡಮಾಡಲಾಗುತ್ತೆ. ಸೊ ಮುಂದಿನ ಕ್ವಶನ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಡನ್ ಬೈ ಹುಚ್ ಆಫ್ ದ ಫಾಲೋಯಿಂಗ್ ನೋಬೆಲ್ ಗ್ಯಾಸ್, ಅಂದರೆ ಕ್ಯಾನ್ಸರ್ ಚಿಕಿತ್ಸೆಯನ್ನು ಯಾವ ಒಂದು ಜಡಾನಿಲ, ಕನ್ನಡದಲ್ಲಿ ನೋಬೆಲ್ ಗ್ಯಾಸ್ಗೆ ಜಡಾನಿಲ ಅಂತಾರೆ, ಯಾವ ಒಂದು ಅನಿಲದ ಮುಖಾಂತರವಾಗಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ಮಾಡಲಾಗುತ್ತೆ? ದ ರೈಟ್ ಆನ್ಸರ್ ಈಸ್ ರೆಡಾನ್. ರೆಡಾನ್ ಮೂಲಕವಾಗಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ಕ್ಯೂರ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಹುಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಇನ್ ಭರತನಾಟ್ಯಂ, ಅಂದರೆ ಈ ಕೆಳಗಿನ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಭರತನಾಟ್ಯಂದಲ್ಲಿ ಉಪಯೋಗಿಸುತ್ತಾರೆ? ಭರತನಾಟ್ಯಂದಲ್ಲಿ ಕೆಳಗಿನ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಈಸ್ ಭರತನಾಟ್ಯಮದಲ್ಲಿ ಮೃದಂಗಮನ್ನು ಯೂಸ್ ಮಾಡ್ತಾರೆ. ಭರತನಾಟ್ಯ ಇದು ಒಂದು ಯಾವ ರಾಜ್ಯದ ನೃತ್ಯವಾಗಿದೆ? ತಮಿಳುನಾಡು. ಸೊ ಮುಂದಿನ ಕ್ವಶನ್, ವೇರ್ ವಾಸ್ ದ ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಹೆಲ್ಡ್, ಅಂದರೆ ಎರಡನೇ ಬೌದ್ಧ ಸಮ್ಮೇಳನವನ್ನು ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು? ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂದರೆ ವೈಶಾಲಿಯಲ್ಲಿ. ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗಾದರೆ ಮೊದಲನೇ ಸಮ್ಮೇಳನವನ್ನು ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು? ರಾಜಗೃಹದಲ್ಲಿ. ರಾಜಗೃಹದಲ್ಲಿ ಮೊದಲನೇ ಸಮ್ಮೇಳನ ಹಾಗೂ ಎರಡನೇ ಸಮ್ಮೇಳನವನ್ನು ವೈಶಾಲಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇರ್ ಡಿಡ್ ದ ಗೇಮ್ ಆಫ್ ಬ್ಯಾಡ್ಮಿಂಟನ್ ಒರಿಜಿನೇಟ್, ಅಂದರೆ ಬ್ಯಾಡ್ಮಿಂಟನ್ ಗೇಮವು ಯಾವ ಒಂದು ನಗರದಲ್ಲಿ ಶುರುವಾಯಿತು ಅಂತ ಕೇಳಿದ್ದಾರೆ. ಕೆಳಗಿನ ಯಾವ ನಗರದಲ್ಲಿ ಶುರುವಾಯಿತು ಅಂತ ಕೇಳಿದ್ದಾರೆ ಬ್ಯಾಡ್ಮಿಂಟನ್ ಗೇಮ್? ಯಾವ ನಗರ ಅಂದರೆ ಪೂನಾದಲ್ಲಿ. ಪೂನಾದಲ್ಲಿ ಬ್ಯಾಡ್ಮಿಂಟನ್ ಗೇಮ್ನ ಒಂದು ಶುರುವಾಗಿದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಸ್ವಿಮ್ ಅಕ್ರಾಸ್ ದ ಚನಲ್, ಇಂಗ್ಲಿಷ್ ಚನಲ್, ಅಂದರೆ ಕೆಳಗಿನ ಯಾವ ಭಾರತೀಯ ಮಹಿಳೆಯು ಪ್ರಥಮವಾಗಿ ಇಂಗ್ಲಿಷ್ ಕಾಲುವೆಯನ್ನು ಈಜಿದ್ದಾರೆ ಅಂತ ಕೇಳಿದ್ದಾರೆ. ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಪ್ರಥಮ ಮಹಿಳೆ ಯಾರು? ಯಾರು? ಸರಿಯಾದ ಉತ್ತರ, ಆರತಿ ಗುಪ್ತಾ ಶಾ. ಆರತಿ ಗುಪ್ತಾ ಶಾ. ಸೊ ಮುಂದಿನ ಪ್ರಶ್ನೆ, ಶೇರ್ಷಾ ಸೂರಿ ಡಿಪಿಟೆಡ್ ಹುಮಾಯಿನ್ ಇನ್ 1539 ಆ್ಯಂಡ್ 1540 ಎಟ್ ವಿಚ್ ಪ್ಲೇಸ್ ರೆಸ್ಪೆಕ್ಟಿವ್ಲಿ, ಯಾವ ಒಂದು ಸ್ಥಳದಲ್ಲಿ 1539 ಹಾಗೂ 1540 ಶೇರ್ಷಾನು ಹುಮಾಯೂನನ್ನು ಸೋಲಿಸಿದನು? ಹುಮಾಯೂನನು ಶೇರ್ಷಾ ಸೂರಿಯಿಂದ ಯಾವ ಒಂದು ಪ್ಲೇಸಲ್ಲಿ ಸೋತಾನಂತ ಕೇಳಿದ್ದಾರೆ. ಯಾವ ಪ್ಲೇಸ್ ಅಂದರೆ ಚೌಸಾ ಆ್ಯಂಡ್ ಕಣೋಜ್. ಚೌಸಾದಲ್ಲಿ 1539 ಹಾಗೂ 1540 ಕಣೋಜ್ನಲ್ಲಿ ಶೇರ್ಷಾ ಸೂರಿಯು ಹುಮಾಯೂನನ್ನು ಸೋಲಿಸಿದನು. ಮುಂದಿನ ಪ್ರಶ್ನೆ, ಸ್ಮೈಲಿಂಗ್ ಬುದ್ಧ ಈಸ್ ಅ ಕೋಡ್ ನೇಮ್ ಆಫ್, ಅಂದರೆ ಸ್ಮೈಲಿಂಗ್ ಬುದ್ಧ ಅನ್ನುವುದು ಯಾವುದರ ಒಂದು ಕೋಡ್ ನೇಮ್ ಆಗಿತ್ತು? ಯಾವುದಂದರೆ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್, ಅಂದರೆ ಭಾರತದ ಮೊದಲ
ಅಣು ಪರೀಕ್ಷೆ, ಅಣು ಬಾಂಬ್ ಪರೀಕ್ಷೆಯಲ್ಲಿ ಈ ಒಂದು ಸ್ಮೈಲಿಂಗ್ ಬುದ್ಧ ಅನ್ನುವಂಥ ಕೋಡನ್ನು ಯೂಸ್ ಮಾಡಿದರು. ಮುಂದಿನ ಪ್ರಶ್ನೆ, ಹೂಸ್ ಆಟೋಬಯೋಗ್ರಫಿ ಈಸ್ ದ ಲಾಂಗ್ ವಾಕ್ ಟು ಫ್ರೀಡಮ್? ಹೂಸ್ ಆಟೋಬಯೋಗ್ರಫಿ ಈಸ್ ದ ಲಾಂಗ್ ವಾಕ್ ಟು ಫ್ರೀಡಮ್ ಅಂದರೆ ಲಾಂಗ್ ವಾಕ್ ಟು ಫ್ರೀಡಮ್ ಅನ್ನೋದು ಯಾರ ಒಂದು ಆಟೋಬಯೋಗ್ರಫಿ ಆಗಿದೆ? ಯಾರ್ದು? ನೆಲ್ಸನ್ ಮಂಡೇಲಾ ಅವರದು ಆಗಿದೆ. ಅಂದರೆ ದ ಲಾಂಗ್ ವಾಕ್ ಟು ಫ್ರೀಡಮ್ ಅನ್ನೋದು ನೆಲ್ಸನ್ ಮಂಡೇಲಾ ಅವರ ಆಟೋಬಯೋಗ್ರಫಿ. ಮುಂದಿನ ಪ್ರಶ್ನೆ, ಹುಯಿಚ್ ಅಮಂಗ್ ದ ಫಾಲೋಯಿಂಗ್ ಇಂಡಿಯನ್ ರಿವರ್ ಫ್ಲೋಸ್ ವೆಸ್ಟ್ವರ್ಡ್ಸ್ ಆ್ಯಂಡ್ ಫಾಲ್ಸ್ ಇನ್ ಟು ಅರೇಬಿಯನ್ ಸಿ? ಅಂದರೆ ಭಾರತದ ಯಾವ ನದಿಯು ಪಶ್ಚಿಮ ದಿಕ್ಕಿಗೆ ಹರಿದು ಮತ್ತು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅಂತ ಕೇಳಿದ್ದಾರೆ. ಯಾವ ನದಿಯು ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತೈತಿ? ನರ್ಮದಾ. ನರ್ಮದಾ ನದಿಯು ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಗಂಗಾ ನದಿಯು ಪೂರ್ವ ದಿಕ್ಕಿಗೆ ಹರಿಯುತ್ತದೆ, ಅದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಮಹಾನದಿಯು ಸೇಮ್ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಗೋದಾವರಿನೂ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಯನ್ನೇ ಸೇರುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ನರ್ಮದಾ ನದಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರ ನದಿಯನ್ನು ಸೇರುತ್ತೆ, ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮುಂದಿನ ಕ್ವಶನ್, ಹೂಮ್ ಡಿಡ್ ಎ ಪಿ ಜೆ ಅಬ್ದುಲ್ ಕಲಾಂ ಡಿಪೀಟ್ ಇನ್ ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್? ಅಂದರೆ ಅಬ್ದುಲ್ ಕಲಾಂ ಅವರು ಭಾರತದ ಅಧ್ಯಕ್ಷೀಯ ಸ್ಥಾನ ಅಂದರೆ ರಾಷ್ಟ್ರಪತಿ ಇಲೆಕ್ಷನ್ನಲ್ಲಿ ಯಾರನ್ನು ಸೋಲಿಸುವ ಮುಖಾಂತರ ಅವರು ರಾಷ್ಟ್ರಪತಿ ಆಗಿದ್ದರು? ಸರಿಯಾದ ಉತ್ತರ ಯಾರಂದರೆ ಲಕ್ಷ್ಮಿ ಸೆಹಗಲ್ ಅವರನ್ನು ಸೋಲಿಸುವ ಮುಖಾಂತರ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು. ಮುಂದಿನ ಪ್ರಶ್ನೆ, ಫೋಟೋಫೋಬಿಯಾ ಈಸ್ ಕಾಸ್ಡ್ ಬೈ ದ ಡಿಫಿಷಿಯನ್ಸಿ ಆಫ್? ಅಂದರೆ ಫೋಟೋಫೋಬಿಯಾ ಇದೊಂದು ಬೆಳಕಿನ ಭಯ ಅಂತ ಇದರ ಹೆಸರು. ಫೋಟೋಫೋಬಿಯಾ ಅಂದರೆ ಬೆಳಕಿನ ಭಯ. ಇದು ಯಾವ ಒಂದು ವಿಟಮಿನ್ನ ಕೊರತೆಯಿಂದ ಬರುತ್ತೆ ಅಂದರೆ ವಿಟಮಿನ್ ಬಿ 12. ಸರಿಯಾದ ಉತ್ತರ ವಿಟಮಿನ್ ಬಿ 12ನ ಕೊರತೆಯಿಂದ ಫೋಟೋಫೋಬಿಯಾ ಅನ್ನುವಂಥದ್ದು ರೋಗ ಬರುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾಂಗೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ? ಅಂದರೆ ಮನುಷ್ಯನ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು? ಯಾವುದು? ಸರಿಯಾದ ಉತ್ತರ ಫೀಮರ್. ಫೀಮರ್ ಎನ್ನುವಂಥದ್ದು ಮಾನವನ ದೇಹದಲ್ಲಿ ಅತಿ ಉದ್ದವಾದ ಮೂಳೆ, ಕನ್ನಡದಲ್ಲಿ ತೊಡೆ ಮೂಳೆ ಅಂತಾರೆ. ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ವಿಚ್ ಲಾ ಆಫ್ ಮೋಷನ್ ಈಸ್ ಪಾಸಿಬಲ್ ಟು ಸ್ವಿಮ್? ಅಂದರೆ ನ್ಯೂಟನ್ನ ಯಾವ ಒಂದು ನಿಯಮ ಅಪ್ಲೈ ಆಗುತ್ತೆ ಸ್ವಿಮ್ಮಿಂಗಲ್ಲಿ, ಅಂದರೆ ಈಜುವುದರಲ್ಲಿ ಯಾವ ಒಂದು ನಿಯಮ ಅಪ್ಲೈ ಆಗುತ್ತೆ ಅಲ್ಲಿ? ಯಾವ ನಿಯಮ ಅಂದರೆ ನ್ಯೂಟನ್ನ ಥರ್ಡ್ ಲಾ ಅಲ್ಲಿ ಅಪ್ಲೈ ಆಗುತ್ತೆ. ಹೇಗಂದರೆ ನ್ಯೂಟನ್ನ ಥರ್ಡ್ ಲಾ ಏನು ಹೇಳುತ್ತೆ, ಎವ್ರಿ ಆ್ಯಕ್ಷನ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಅಂದರೆ ಪ್ರತಿಯೊಂದು ಒಂದು ಬಲವು, ಅಂದರೆ ಪ್ರತಿಯೊಂದು ಬಲವು ಸಮ ಹಾಗೂ ವಿರುದ್ಧ ದಿಕ್ಕಿನ ಪ್ರತಿಕ್ರಿಯೆಯನ್ನು ಹೊಂದಿರುತ್ತೆ. ಎವ್ರಿ ಆ್ಯಕ್ಷನ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್, ಆ್ಯಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳುತ್ತೆ ಥರ್ಡ್ ಲಾ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪೊಸಿಷನ್ ಆಫ್ ಮಾರ್ಸ್ ಫ್ರಾಮ್ ದ ಸನ್ ಅಮಾಂಗ್ ದ 8 ಪ್ಲ್ಯಾನೆಟ್ಸ್? ಅಂದರೆ 8 ಗ್ರಹಗಳಲ್ಲಿ ಸೂರ್ಯನಿಂದ ಮಂಗಳ ಗ್ರಹವು ಎಷ್ಟನೇ ಸ್ಥಾನದಲ್ಲಿದೆ? ಯಾವ ಒಂದು ಸ್ಥಾನದಲ್ಲಿದೆ? ಮಂಗಳ ಗ್ರಹವು ಸೂರ್ಯನಿಂದ 4ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿ ಇರೋದು ಬುಧ ಗ್ರಹ, ಸೆಕೆಂಡಲ್ಲಿರೋದು ಶುಕ್ರ ಗ್ರಹ, ಮೂರನೇ ಒಂದು ಸ್ಥಾನದಲ್ಲಿರೋದು ಬುಧ ಗ್ರಹ, ಸಾರಿ ಭೂಮಿ. ಬುಧ, ಶುಕ್ರ, ಭೂಮಿ ಹಾಗೂ ಮಂಗಳ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಫ್ರಮ್ ಸಾಲಿಡ್ ಟು ಗ್ಯಾಸ್ ಈಸ್ ನೌನ್ ಆಸ್? ಅಂದರೆ ಡೈರೆಕ್ಟ್ ಘನದಿಂದ ಅನಿಲವಾಗುವುದನ್ನು
ಏನೆಂದು ಕರೆಯುತ್ತಾರೆ. ಕನ್ವರ್ಷನ್ ಆಗುತ್ತಲ್ಲ, ಸಾಲಿಡಿಂದ ಡೈರೆಕ್ಟ್ ಆಗಿ ಅನಿಲವಾಗುವುದು. ಅಂದರೆ ಈಗ ಉದಾಹರಣೆಗೆ ಮೇಣದ ಬತ್ತಿ ಸಾಲಿಡ್ ಇದ್ದದ್ದು ಡೈರೆಕ್ಟ್ ಆಗಿ ಗ್ಯಾಸ್ ಆಗುತ್ತೆ. ಉದಾಹರಣೆಗೆ ಕರ್ಪೂರ, ಇದಕ್ಕೇನಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಸಬ್ಲಿಮೇಷನ್ ಅಂತಾರೆ, ಸಬ್ಲಿಮೇಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ಉತ್ಪನ್ನ ಅಂತಾರೆ, ಉತ್ಪನ್ನ. ಮುಂದಿನ ಪ್ರಶ್ನೆ, ಮೀಟರ್ ದ್ಯಾಟ್ ಮೇಜರ್ಸ್ ದ ಡಿಸ್ಟೆನ್ಸ್ ಮೂವ್ಡ್ ಬೈ ದ ವೆಹಿಕಲ್ ಈಸ್ ಕಾಲ್ಡ್. ಅಂದರೆ ಒಂದು ವಾಹನಗಳು ಮೂವ್ ಆದಾಗ, ಅಂದರೆ ಚಲಿಸಿದಾಗ ದೂರವನ್ನು ಅಳೆಯುವ ಒಂದು ಮೀಟರ್ ಯಾವುದು ಅಂತ ಕೇಳಿದ್ದಾರೆ. ದೂರವನ್ನು ಅಳೆಯುವುದು ಯಾವ ಒಂದು ಮೀಟರ್ ಅಳಿತದೆ ಅಂದರೆ ಅದಕ್ಕೇನಂತ ಕರೀತಾರೆ ಅಂದರೆ ದ ರೈಟ್ ಆನ್ಸರ್ ಈಸ್ ಓಡೋಮೀಟರ್. ಹಾಗಾದರೆ ಸ್ಪೀಡೋಮೀಟರ್ ಏನನ್ನು ಮೆಜರ್ ಮಾಡುತ್ತೆ? ವೇಗವನ್ನು ಮೇಜರ್ ಮಾಡುತ್ತೆ. ಸ್ಪೀಡೋಮೀಟರ್ ವೇಗವನ್ನು ಮೇಜರ್ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ಕಾಲ್ಡ್ ದ ಸಾರೋ ಆಫ್ ಬೆಂಗಾಲ್? ಅಂದರೆ ಪಶ್ಚಿಮ ಬಂಗಾಳದ ದುಃಖದ ನದಿ ಯಾವುದು ಅಂತ ಕೇಳಿದ್ದಾರೆ. ಸಾರೋ ಬಂಗಾಲ್ ಅಂದರೆ ದುಃಖದ ನದಿ ಯಾವುದು? ಬಂಗಾಳದ ದುಃಖದ ನದಿ. ಸರಿಯಾದ ಉತ್ತರ ದಾಮೋದರ್. ದಾಮೋದರ್ ನದಿಯು ಬಂಗಾಳದ ದುಃಖದ ನದಿ. ಮುಂದಿನ ಒಂದು ಪ್ರಶ್ನೆ, ಸ್ಟಡಿ ಆಫ್ ಫ್ಲವರ್ಸ್ ಈಸ್ ಕಾಲ್ಡ್, ಅಂದರೆ ಹೂವುಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ? ಏನಂತ ಕರೀತಾರೆ? ಸರಿಯಾದ ಉತ್ತರ ಫ್ಲೋರಿಕಲ್ಚರ್. ಒಂದು ಹೂವುಗಳ ಅಧ್ಯಯನಕ್ಕೆ ಫ್ಲೋರಿಕಲ್ಚರ್ ಅಂತ ಕರೀತಾರೆ. ಸ್ಪರ್ಮಾಲಜಿ ಅಂದ್ರೆ ಬೀಜಗಳ ಅಧ್ಯಯನಕ್ಕೆ ಸ್ಪರ್ಮಾಲಜಿ ಅಂತಾರೆ. ಪೆಡಾಲಜಿ ಅಂದರೆ ಮಣ್ಣಿನ ಅಧ್ಯಯನ. ಪೊಮೊಲಜಿ ಅಂದರೆ ಹಣ್ಣುಗಳ ಅಧ್ಯಯನಕ್ಕೆ ಪೊಮೊಲಜಿ ಅಂತ ಕರೀತಾರೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಫ್ಲೋರಿಕಲ್ಚರ್. ದ ಸ್ಟಡಿ ಆಫ್ ಫ್ಲವರ್ಸ್ ಈಸ್ ಕಾಲ್ಡ್ ಫ್ಲೋರಿಕಲ್ಚರ್. ಇನ್ಕಂಪ್ಲೀಟ್ ಕಂಬಷನ್ ಆಫ್ ಪಿವಿಲ್ ಆಫ್ ಅ ಪಿವಿಲ್ ಗಿವ್ಸ್ ಪಾಯ್ಸನಸ್ ಗ್ಯಾಸ್. ಅಂದರೆ ಸಂಪೂರ್ಣವಾಗಿ ದಹನವಾಗದ ಇಂಧನ ಯಾವ ಒಂದು ಅನಿಲವನ್ನು ಉತ್ಪಾದನೆ ಮಾಡುತ್ತ? ಈಗ ವಾಹನಗಳಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ಯೂಲ್ ಬರ್ನ್ ಆಗಲಿಲ್ಲ ಅಂದರೆ ಯಾವ ಒಂದು ಗ್ಯಾಸ್ ಉತ್ಪಾದನೆ ಆಗುತ್ತೆ? ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಕಾರ್ಬನ್ ಮೊನಾಕ್ಸೈಡ್. ಈಗ ವಾಹನಗಳಲ್ಲಿ ದಟ್ಟವಾಗಿ ಬರ್ತಾ ಇರುತ್ತೆ, ಅದು ಕಾರ್ಬನ್ ಮೊನಾಕ್ಸೈಡ್. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಬ್ರಿಡ್ಜ್ ದ್ಯಾಟ್ ಕನೆಕ್ಟ್ಸ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ? ಅಂದರೆ ಭಾರತ ಮತ್ತು ಶ್ರೀಲಂಕಾವನ್ನು ಸಂಪರ್ಕ ಎರಡೂ ದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಒಂದು ಸೇತುವೆ ಹೆಸರೇನಂತ ಕೇಳಿದ್ದಾರೆ. ಆ ಸೇತುವೆ ಹೆಸರು ಏನು ಅಂದರೆ ಆ್ಯಡಮ್ಸ್ ಬ್ರಿಡ್ಜ್. ಭಾರತ ಮತ್ತು ಶ್ರೀಲಂಕಾವನ್ನು ಎರಡೂ ದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಆ್ಯಡಮ್ಸ್ ಬ್ರಿಡ್ಜ್. ಸೊ ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ನಮ್ಮ 3ನೇ ಟೆಸ್ಟ್ನ ಸಿರೀಸ್ನ 20 ಮಹತ್ವವಾಗಿರುವಂಥ ಪ್ರಶ್ನೆಗಳಾಗಿದ್ದವು. ಇಂತಹ ಮುಂದಿನ ಒಂದು ಇನ್ನೂ ಸಿರೀಸ್ಗಳಲ್ಲಿ ಉತ್ತಮವಾದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಿಮಗೆ ಕೊಡುತ್ತೇವೆ. ಈ ಒಂದು ನಮ್ಮ ಸ್ಪರ್ಧಾ ಜಗತ್ ಚಾನಲನ್ನು ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಇನ್ನೂ ಉತ್ತಮವಾದಂಥ ಮಾಹಿತಿಗಳನ್ನು ನಾವು ನೀಡುತ್ತೇವೆ ಮುಂದಿನ ದಿನಗಳಲ್ಲಿ. ಸೊ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.